ಮಗ ಆರಾಮಾಗಿರೋ ನಾವೆಲ್ಲ ಈ ಭೂಮಿ ಮೇಲೆ ಇರೋದೇ ಬರೆಯೋಕೆ ಏನಕ್ಕೆ ಇಷ್ಟು ಭಯ ಪಡ್ತಿದೆ ಅಂತ ಗೊತ್ತಾಗ್ತಿಲ್ಲ ಯು ನೀಡ್ ಟು ಕಾಮ್ ಯುವರ್ ಸೆಲ್ಫ್ ಸರಿ ಸರಿ ಯಾರನ್ನಾದ್ರೂ ಚೂಸ್ ಮಾಡಲಿ ಆದರೆ ನನ್ನ ಮಾತ್ರ ಚೂಸ್ ಮಾಡೋದ್ಬೇಡ ಅವನ ಕೈ ನನ್ನ ಹತ್ರನೇ ಬರ್ತಿದೆ ಕೊನೆಗೂ ನನ್ನ ಸಮಯ ಬಂದೇ ಬಿಡ್ತು ಸಿ ಯು ಇನ್ ಅ ಬಿಟ್ Yes, I do. I'm glad he thinks of me as his lucky pen. And I'm thankful for this beautiful journey. ಯಾಕಾದರೂ ನನ್ನ ಚೂಸ್ ಮಾಡಿದ್ನು ನಂಗೆ ಹೇಗಿರಬೇಕು ಹೇಗಿರಬಾರ್ದು ಅಂತ ಒಂದು ಚೂರು ಗೊತ್ತಿಲ್ಲ ತಿರುಗೋ ಭೂಮಿಲಿ ಅಕ್ಷರಗಳಿಗೂ ತಿರುವುಗಳಿದೆ ನಮ್ಮ ಉತ್ಸಾಹ ಹುಲ್ಲಿನ ಬೆಂಕಿಯಾಗಬಾರದು ಕಲ್ಲಿದ್ದಲ ಕಾವಾಗಬೇಕು ಕುವೆಂಪು ಇಂಥ ಬರವಣಿಗೆ ಕುವೆಂಪು ಅಂದರೆ ಯಾರೋ ದೊಡ್ಡ ವ್ಯಕ್ತಿನೇ ಇರಬೇಕು ಅನಿಸುತ್ತೆ ಆ ಹೆಸರು ಕೇಳೋಕೆ ಎಷ್ಟು ಸೊಗಸಾಗಿದೆ ಕುವೆಂಪು ನನ್ನ ಜೀವನ ಅಂದರೆ ಏನೋ ಇರುತ್ತೆ ಹೇಗೋ ಇರುತ್ತೆ ಅಂದ್ಕೊಂಡಿದ್ದೆ ಈ ಹುಡುಗನನ್ನು ಹಿಡ್ಕೊಂಡಾಗ್ಲಿಂದನು ಇಲ್ಲಿವರೆಗೂ ಈಗಷ್ಟೇ ಹುಟ್ಟಿದ ಪುಟ್ಟ ಮಗು ಥರ ನೋಡ್ಕೊತಿದ್ದಾನೆ ಅದೇನೇ ಆಗಲಿ ನನ್ನಿಂದ ತಪ್ಪಾಗಿದೆ ಅಂತ ಯಾರೂ ತಿಳ್ಕೊಬಾರ್ದು ಇನ್ಮುಂದೆ ಇವನಿಗೆ ತಪ್ಪಾದ ಏನನ್ನೂ ಬರೆಯೋಕ್ಕೆ ನಾನು ಬಿಡಲ್ಲ ಆದರೆ ತಪ್ಪ್ಯಾವುದು ಸರಿ ಯಾವುದು ಹೇಗೆ ಗೊತ್ತಾಗುತ್ತೆ ನನಗೆ ಅದೇನೇ ಆಗಲಿ ಐ ವಿಲ್ ಟ್ರೈ ಟು ಬಿ ದ ಬೆಸ್ಟ್ ಪೆನ್ ಇಷ್ಟೊಂದು ಒದ್ದಾಡ್ತಾ ಇದ್ದಾನೆ ಐ ಗೆಸ್ ಈಗ ಅವನು ಬರೆಯೋದೆಲ್ಲ ತಪ್ಪು ಅಂತ ಅದೇನೇ ಆಗಲಿ ನಾನಂತೂ ಅವನ ಕೈಲಿ ತಪ್ಪು ಬರ್ಸಲ್ಲ ಸೊ ನಾನು ಇಂಕ್ನೇ ಆಚೆ ಬಿಡಲ್ಲ ಅದು ಹೇಗೆ ಬರೀತಾನೆ ನಾನು ನೋಡ್ತೀನಿ ಟೆಸ್ಟ್ ಬರೆಯೋ ಪೆನ್ಗೆ ಟೆಸ್ಟಾ ಬರೆಯಲ್ಲ 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 ಹೆಂಗಿದು ಬೇಕಿದ್ದ ಮಗನೇ ನೀನು ಯಾಕೆ ಹಂಗೆ ಆಡ್ತಿದ್ದೆ ಪಾಪ ಅವನು ಎಷ್ಟು ಕಷ್ಟಪಟ್ಟ ಬರೆಯೋಕೆ ಐ ವಾಂಟೆಡ್ ಟು ಬಿ ದ ಬೆಸ್ಟ್ ಪೆನ್ ಅವನು ಬರೀತಿರ ತಪ್ಪು ಅಂತ ನಂಗೆ ಅನ್ನಿಸ್ತು ಅದಕ್ಕೆ ಬರೆಯಕ್ಕೆ ಬಿಟ್ಟಿಲ್ಲ
ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿನಗೆ ಗೊತ್ತಾಗುತ್ತೆ? ನೀನು ಆಫ್ಟರ್ ಆಲ್ ಒಂದು ಪೆನ್ಸಿಲ್, ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊ. ಯಾಕೆ ಹಿಂಗೆಲ್ಲ ಆಡ್ತಿದ್ಯಾ ನೀನು? ನಮ್ಗೆ ಎಷ್ಟು ಬದುಕೋಕ್ ರೈಟ್ಸ್ ಇದೆಯೋ ಅವನಿಗೂ ಅಷ್ಟೇ ಇದೆ. ಅದೆಲ್ಲ ಗೊತ್ತು ನಂಗೆ, ಬಟ್ ನಂತರ ಲಕ್ಕಿ ಪೆನ್ ಅಲ್ವಲ್ಲ ನೀವು, ಅದಕ್ಕೆ ನೋವಲ್ ಕೊರೋನಾ ವೈರಸ್ ಹರಡುವುದನ್ನು ತಡೆಗಟ್ಟಬಹುದಾಗಿದೆ. ಕೆಮ್ಮುವಾಗ ಅಥವಾ ಸೀನುವಾಗ ಕರವಸ್ತ್ರ ಅಥವಾ ಟಿಶ್ಯೂವಿನಿಂದ ನಿಮ್ಮ ಬಾಯಿ ಮುಚ್ಚಿ, ಕೈಗಳನ್ನು ಆಗಾಗ ಸಾಬೂನು ಹಚ್ಚಿ ತೊಳೆಯುತ್ತಿರಿ. ನಿಮ್ಮ ಕಣ್ಣು ಮೂಗು ಬಾಯಿಯನ್ನು ಮುಟ್ಟುತ್ತಿರಬೇಡಿ. ಕೆಮ್ಮು ಜ್ವರ ಅಥವಾ ಉಸಿರಾಟದ ತೊಂದರೆಯಾಗುತ್ತಿದ್ದರೆ ಅವರಿಂದ ಕನಿಷ್ಠ 1 ಮೀಟರ್ ದೂರದಲ್ಲಿರಿ. ಅಗತ್ಯವಿದ್ದರೆ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಅಥವಾ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆಯ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಎಲ್ಲ ಹಳೆ ಪೆನ್ನೆ ಮಾಡಿದ್ದು, ಅದರಿಂದನೇ ಪಾಪ ಇವನ್ ಸಫರ್ ಆಗೋಗಾಗ್ತಿರೋದು. ಅದು ಏನ್ ಮಾಡ್ತು ಮತ್ ನಿನ್ಗಿದೆಲ್ಲ ಹೇಗ್ ಗೊತ್ತಾಯ್ತು? ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೇಳಲಿಲ್ವಾ ನೀನು? ಸಾಲದಕ್ಕೆ ಆ ಹಳೆ ಪೆನ್ನು ಅದ್ರ ಸ್ಟೋರಿ ಹೇಳಿದಾಗ ತುಂಬಾ ಜನರ ಕೈಯಲ್ಲಿ ಇದ್ದೆ ಅಂತ ಹೇಳ್ತಿತ್ತು. ಸೊ ಅದರಿಂದನೇ ಎಲ್ಲ ಆಗಿರೋದು. ಆ ಹಳೆ ಪೆನ್ನಿಂದನೇ ಪಾಪ ಇವನ್ ಸಫರ್ ಆಗೋಗಾಯ್ತು. ಬೇರೆಯವರ ಮೇಲೆ ಹೇಳೋದು ತಪ್ಪು. ಹಲೋ ಮಗ. ಪಾಸಿಟಿವ್ ಆಗಿತ್ತು. ಅದೇ ಮೊನ್ನೆ ಸ್ಟೇಷನ್ಗೆ ಹೋಗಿದ್ನಲ್ಲ ಪೆನ್ ತರಕ್ಕೆ, ಅಲ್ಲಿಂದನೇ ಆಗಿರುತ್ತೆ. ಮತ್ತೆ ಏನು ಸಮಾಚಾರ? ಓ, ಯಾರೂ ಇಲ್ಲ ಅಂತ ನನ್ನ ಜೊತೆನೂ ಮಾತಾಡ್ಸಲ್ವ? ಬಿಡಪ್ಪ, ನಾವೆಲ್ಲ ಬರೀ ಪೆನ್ಸಿಲ್, ನೀವು ಲಕ್ಕಿ ಪೆನ್. ನೋಡು, ಜೀವನ ಅನ್ನೋ ರೇಸಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ, ಆದರೆ ವಿನ್ ಆಗೋದು ಒಬ್ರು ಇಬ್ರು. ಹಾಗಂತ ಪಾರ್ಟಿಸಿಪೇಟ್ ಮಾಡೋರೆಲ್ಲ ವೇಸ್ಟ್ ಅಂತ ಏನಿಲ್ಲ ಅಲ್ವಾ? ಹಾಗೆ ನಾವು ಪೆನ್ಸಿಲ್ ಕೂಡ. ಸಣ್ಣ ಮಕ್ಕಳು ನಮ್ಮನ್ನು ಹಿಡ್ಕೊಂಡೇ ಬರವಣಿಗೆ ಕಲಿಯೋದು. ಯಾಕೆ ಹೇಳು, ನಾವು ಮಾಡಿದ ತಪ್ಪೇನಾದರೂ ಇದ್ರೆ ಅಲ್ಸಿ ಮತ್ತೆ ಬರಿಬೋದು, ಆದರೆ ನೀನು ಮಾಡಿದ ತಪ್ಪನ್ನ ಅಳ್ಸಕ್ಕಾಗುತ್ತಾ? ಇಲ್ಲ ಅಲ್ವಾ? ರೇಸು ನೀನು ಗೆದ್ದಿದ್ರು ಪಾರ್ಟಿಸಿಪೇಟ್ ಮಾಡಿ ಸರ್ಟಿಫಿಕೇಟಿಂದನೇ ಖುಷಿ ಪಡೋರು ನಾವು. ಐಮ್ ಸಾರಿ, ನಾನು ತಪ್ಪು ಮಾಡಿಬಿಟ್ಟೆ. ನಾನು ಲಕ್ಕಿ ಪೆನ್ ಆಗೋಕ್ಕಿಲ್ಲ, ಆಯ್ಕಿಲ್ಲ. ನಿಂದೇನು ತಪ್ಪಿಲ್ಲ ಬಿಡು, ಜನ ರೂಲ್ಸ್ನ ಫಾಲೋ ಮಾಡಬೇಕು. ಮನುಷ್ಯರು ಹೇಳಾಯಿತು, ಪ್ರಾಣಿಗಳು ಹೇಳಾಯಿತು, ಇನ್ನು ನಾವು ಹೇಳ್ತಿರೋದು ಫಾಲೋ ಮಾಡ್ತಿಲ್ಲ ಅಂದರೆ ಜಗತ್ತು ಮೊದಲಾಗಲ್ಲ. ಮಗ ಆರಾಮಾಗಿರೋ, ನಾವೆಲ್ಲ ಈ ಭೂಮಿ ಮೇಲೆ ಇರೋದೇ ಬರೆಯೋಕೆ. ಏನಕ್ಕೆ ಇಷ್ಟು ಭಯ ಪಡ್ತಿದೆ ಅಂತ ಗೊತ್ತಾಗ್ತಿಲ್ಲ. ಯು ನೀಡ್ ಟು ಕಾಮ್ ಯೋರ್ ಸೆಲ್ಫ್. ಸರಿ ಸರಿ, ಯಾರನ್ನಾದ್ರೂ ಚೂಸ್ ಮಾಡಲಿ, ಆದರೆ ನನ್ನ ಮಾತ್ರ ಚೂಸ್ ಮಾಡೋದು ಬೇಡ. ಅವನ ಕೈ ನನ್ನ ಹತ್ರನೇ ಬರ್ತಿದೆ, ಕೊನೆಗೂ ನನ್ನ ಸಮಯ ಬಂದೇ ಬಿಡ್ತು. ಸಿ ಯು ಇನ್ ಅ ಬಿಟ್.